ಸಮಯದ ಆರೋಗ್ಯಕ್ಕೆ ಸಹಕಾರಿ ಡಿಎನ್ಎ ರಕ್ಷಿಸುತ್ತೆ ವೃದ್ಧಾಪ್ಯ ಮತ್ತು ಕ್ಯಾನ್ಸರ್ನಿಂದ ಕಾಪಾಡುತ್ತೆ ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತೆ ಲಿವರ್ಗೆ ಹಾನಿಯಾಗದಂತೆ ಕಾಪಾಡುತ್ತೆ ಶುಗರ್ ಅನ್ನು ನಿಯಂತ್ರಿಸುತ್ತೆ ಕರುಳಿನ ಆರೋಗ್ಯಕ್ಕೆ ಸಹಕಾರಿ ಅಷ್ಟೇ ಅಲ್ಲದೆ ಯುವ ಮಹಿಳೆಯರಲ್ಲಿ ಅಂಡೋತ್ಪತ್ತಿಯ ಪ್ರಕ್ರಿಯೆಯನ್ನು ಇನ್ನಷ್ಟು ಆರೋಗ್ಯಕರವಾಗಿಸುತ್ತೆ ಇದು ನನ್ನ ಬ್ರೇಕ್ಫಾಸ್ಟ್ ಇದು ಯೋಗಿಯ ಬ್ರೇಕ್ಫಾಸ್ಟ್ ತಯಾರು ಮಾಡೋದು ತುಂಬ ಸುಲಭ ಇದನ್ನು ಸ್ಟೌವ್ ಹಚ್ಚಿದೇನೆ ಮಾಡಬಹುದು ಈ ಅರಿಶಿಣದ ಕಷಾಯ ಬಿಟ್ಟು ಅದಕ್ಕೆ ನೀರನ್ನು ಬಿಸಿ ಮಾಡ್ಕೋಬೇಕು ಉಳಿದಿದ್ದಕ್ಕೆ ಸ್ಟೌವ್ ಹಚ್ಚೋದು ಬೇಡ ಕಡಿಮೆ ಇಂಧನ ಸಾಕು ಮಾಲಿನ್ಯ ಇರಲ್ಲ ನನ್ನ ಬೈಕಿನ ಹಾಗೆ ಯಾಕಂದರೆ ಅದನ್ನು ಅತ್ಯಂತ ಕಡಿಮೆ ಕಾರ್ಬನ್ನಲ್ಲಿ ಓಡಿಸ್ತೀನಿ ತಿಂತೀರಿ ಅನ್ನೋ ವಿಷಯದಲ್ಲೂ ಹೀಗೇನೆ ಯಾಕಂದರೆ ಏನು ತಿಂತೀರಿ ಅನ್ನೋದು ಹೇಗೆ ಕಾರ್ಯಗೈತೀರಿ ಅನ್ನೋದನ್ನು ನಿರ್ಧರಿಸುತ್ತೆ ಚೆರ್ರಿ ಟೊಮ್ಯಾಟೋಯಿಂದ ಶುರು ಮಾಡ್ತಿದ್ದೀನಿ ಸಾವಯವವಾಗಿ ಬೆಳೆದ ಸಣ್ಣ ಟೊಮ್ಯಾಟೋಗಳು ಇಲ್ಲಿನ ಮೆನ್ನೋನೈಟ್ ತೋಟಗಳಿಂದ ಬಂದಿವೆ ಅದ್ಭುತ ಜನರು ಎಲ್ಲವನ್ನೂ ನೈಸರ್ಗಿಕ ರೀತಿಯಲ್ಲಿ ಬೆಳೀತಿದ್ದಾರೆ ರೋಗಗಳನ್ನು ಉಂಟುಮಾಡುವ ಫ್ರೀ ರ್ಯಾಡಿಕಲ್ಸ್ ಜೊತೆ ಹೋರಾಡುವುದರಲ್ಲಿ ಇವು ಬಹಳ ಸಹಕಾರಿ ಜೊತೆಗೆ ನೇರಳಾತೀತ ವಿಕಿರಣಗಳಿಂದ ಚರ್ಮಕ್ಕೆ ಆಗುವ ಹಾನಿಯನ್ನು ಕಡಿಮೆಗೊಳಿಸುತ್ತೆ ನನ್ನ ಚರ್ಮಕ್ಕಲ್ಲ ಸಾಕಷ್ಟು ಮೆಲನಿನ್ ಇಲ್ಲದ ಜನರಿಗೆ ಅವರಿಗೆ ತುಂಬ ಸಹಕಾರಿ ಹೃದಯದ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತೆ ಇವು ಕ್ಯಾಲ್ಶಿಯಂ ಮ್ಯಾಂಗನೀಸ್ ಪೊಟ್ಯಾಷಿಯಂ ಫಾಸ್ಫರಸ್ ಇಂತಹ ಖನಿಜಾಂಶಗಳಿಂದ ಶ್ರೀಮಂತವಾಗಿದೆ ಅರುಗುಳ ಸ್ಪ್ರೌಟ್ಸ್ ಇವು ಮೈಕ್ರೋಗ್ರೀನ್ಸ್ ಅಂದರೆ ಚಿಗುರುಡದ ಕುಡಿಗಳು ಇದರಲ್ಲಿ ಅತ್ಯಧಿಕ ಪ್ರಮಾಣದ ಪೌಷ್ಟಿಕಾಂಶಗಳಿರುತ್ತವೆ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ಗಳನ್ನು ಹೊಂದಿರುತ್ತೆ ಪೂರ್ತಿ ಬೆಳೆದ ಸೊಪ್ಪುಗಳಿಗಿಂತ 40 ಪಟ್ಟು ಹೆಚ್ಚಿರುತ್ತೆ ಇದರಲ್ಲಿ ಕ್ಯಾನ್ಸರ್ ನಿರೋಧಕ ಅಂಶಗಳೂ ಇವೆ ಕಣ್ಣಿನ ಮತ್ತು ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಲಿವರ್ಗೆ ಹಾನಿಯಾಗದಂತೆ ರಕ್ಷಿಸುತ್ತೆ ಸೌತೆಕಾಯಿ ನೀರಿನ ಅಂಶವನ್ನು ಹೆಚ್ಚಿಸುತ್ತೆ ನಾವು ಆಹಾರದ ಮೂಲಕ ನೀರನ್ನು ತುಂಬಿಸಿಕೊಳ್ಳೋದಕ್ಕಿಂತ ತುಂಬನೇ ಉತ್ತಮವಾದದ್ದು ಸುಮ್ಮನೆ ನೀರು ಕುಡಿಯುವ ಬದಲು ನೀರಿನಂಶ ಹೆಚ್ಚಿರುವ ಆಹಾರಗಳನ್ನು ತಿನ್ನೋದು ಉತ್ತಮ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತೆ ಅಧಿಕ ಪ್ರಮಾಣದ ವಿಟಮಿನ್ ಕೆ ಇರುತ್ತೆ ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ ಬ್ಲಡ್ ಶುಗರ್ ನಿರ್ವಹಿಸುತ್ತೆ ಹಾಗೆಯೇ ನಿಮ್ಮ ತೂಕವನ್ನು ಕೂಡ ಯಾಕಂದರೆ ಬಹುತೇಕ ನೀರಿನ ಅಂಶದಿಂದಲೇ ಹೊಟ್ಟೆ ತುಂಬಿಸುತ್ತೆ ಅಲ್ಲದೆ ಇದರಲ್ಲಿ ಇರೋ ಪ್ರೋಟೀನ್ ಒಂದು ರೀತಿಯಲ್ಲಿ ಕ್ಯಾನ್ಸರ್ ನಿರೋಧಕವೂ ಹೌದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ನಿಮ್ಮ ಹತ್ರ ಹೃದಯ ಇದ್ರೆ ಮಾತ್ರ ನನ್ನ ಹಾಗೆ ಹೃದಯವನ್ನು ಕೊಟ್ಟು ಬಿಟ್ಟಿದ್ರೆ ಆದರೂ ಸೌತೆಕಾಯಿ ತಿನ್ನಬಹುದು ಈ ನೆನೆಸಿದ ಶೇಂಗಾ ಬೀಜಗಳು ಅವು ನಿಜಕ್ಕೂ ಬೀಜ ಅಲ್ಲ ದ್ವಿದಳ ಧಾನ್ಯ ದಕ್ಷಿಣ ಭಾರತದಲ್ಲಿ ಇದನ್ನ ಕಡಲೆಕಾಯಿ ಚೆನ್ನೆಕಾಯಿ ಅಂತಾರೆ ವಿದೇಶಿಯರು ಅದನ್ನ ನಟ್ಸ್ ಅಂತಾರೆ ಆದರೆ ಅವು ಬೀಜ ಅಲ್ಲ ದ್ವಿದಳ ಧಾನ್ಯ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ನೆನೆಸಿ ಸಿಪ್ಪೆ ತೆಗೆದ ವಾಲ್ನಟ್ಗಳು ಇಲ್ಲಿವೆ ಈ ಬೀಜಗಳನ್ನು ರಾತ್ರಿ ಇಡೀ ನೆನೆಸಿಟ್ಟು ಸಿಪ್ಪೆ ತೆಗೆಯಲಾಗಿದೆ ಪೋಷಕಾಂಶಗಳನ್ನು ಪ್ರತಿಬಂಧಿಸುವ ಮತ್ತು ಅದರಲ್ಲಿರುವ ವಿಷಕಾರಿ ಅಂಶಗಳನ್ನು ಇದು ತೆಗೆಯುತ್ತೆ ಅವುಗಳು ನೀರಿನಲ್ಲಿ ಸೇರಿ ಹೋಗುವುದರಿಂದ ಪೋಷಕಾಂಶಗಳನ್ನು ಪ್ರತಿಬಂಧಿಸುವ ಅಂಶಗಳು ಅಥವಾ ವಿಷಕಾರಿ ಅಂಶಗಳು ಇಲ್ಲದೆ ದೇಹ ಅವುಗಳನ್ನು ಹೀರಿಕೊಳ್ಳೋಕೆ ಸುಲಭವಾಗಿ ಲಭ್ಯವಾಗುತ್ತವೆ ಅತ್ಯಂತ ಪೌಷ್ಟಿಕವಾದ ಮತ್ತು ಆರೋಗ್ಯಕರ ಕೊಬ್ಬುಗಳು ಹೃದ್ರೋಗದ ಸಾಧ್ಯತೆಗಳನ್ನು ಕಮ್ಮಿ ಮಾಡುತ್ತೆ ಬ್ಲಡ್ ಶುಗರ್ನ ನಿಯಂತ್ರಿಸುತ್ತೆ ನಿಮಗೆ ತುಂಬ ಒಳ್ಳೆಯದು ಮುಖ್ಯವಾಗಿ ನೀವು ಅವುಗಳ ಹಾಗೆ ನಟ್ಸ್ ಅಥವಾ ಹುಚ್ಚರಾಗಿದ್ದರೆ ಈಗಷ್ಟೇ ಅರೆದ ಈ ಕಹಿ ಬೇವಿನ ಮತ್ತು ಅರಿಶಿನದ ಚಿಕ್ಕ ಉಂಡೆಗಳಲ್ಲಿ ಅಧಿಕ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಸ್ ಅಧಿಕ ಪ್ರಮಾಣದ ವಿಟಮಿನ್ ಬಿ ಇರುತ್ತವೆ ಇಲ್ಲಿ ಕಹಿ ಬೇವು ಮತ್ತು ಅರಿಶಿನದ ಉಂಡೆಗಳಿವೆ ಮತ್ತು ಅರಿಶಿನದ ಕಷಾಯ ಇದೆ ನಿಮ್ಮ ದೇಹದಲ್ಲಿನ ಇನ್ಫ್ಲಮೇಟರಿ ಮಾರ್ಕರ್ಸ್ ತೆಗೆದುಹಾಕೋಕೆ ಬಹಳ ಸಹಕಾರಿ ಅಂದರೆ ಉರಿಯೂತಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಕರುಳನ್ನು ಕೂಡ ಸ್ವಚ್ಛಗೊಳಿಸುತ್ತೆ ಪರಾವಲಂಬಿ ಜೀವಿಗಳಿದ್ರೆ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ರೆ ಅವುಗಳನ್ನು ತೆಗೆದುಹಾಕುತ್ತೆ ಕರುಳಿನ ಆರೋಗ್ಯವನ್ನು
ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸುತ್ತೆ. ನಿಮಗೆ ಗೊತ್ತಿರಬಹುದು, ಇವತ್ತು ವೈದ್ಯಕೀಯ ವಿಜ್ಞಾನ ಗಟ್ ಬ್ರೈನ್ ಅನ್ನೋದ್ರ ಬಗ್ಗೆ ಹೇಳ್ತಿದೆ. ನಿಮ್ಮ ಬುದ್ಧಿಶಕ್ತಿಯ ದೊಡ್ಡ ಭಾಗವೊಂದು ಕರುಳಿನಲ್ಲಿ ಕೆಲಸ ಮಾಡ್ತಿದೆ, ಮಾಡಲೇಬೇಕು. ಈಗ ನೀವು ಒಂದು ಬೀಜವನ್ನು ಅಥವಾ ಹಣ್ಣನ್ನು ತಿಂದರೆ ಅದು ಮನುಷ್ಯನ ಮೂಳೆ ಮಾಂಸಗಳಾಗುತ್ತವೆ. ಅಂದರೆ ನಿಮ್ಮ ತಾರ್ಕಿಕ ಬುದ್ಧಿಯನ್ನು ಮೀರಿದ ಬುದ್ಧಿಶಕ್ತಿಯೊಂದು ಕೆಲಸ ಮಾಡ್ತಿದೆ. ಕರಿಯೆಳ್ಳು ಅಧಿಕ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಸ್, ಕಬ್ಬಿನಾಂಶ, ತಾಮ್ರ, ಜಿಂಕ್ ಮತ್ತು ವೈಟಮಿನ್ ಬಿ ಮತ್ತು ಫೋಲಿಯೇಟ್, ವೈಟಮಿನ್ ಇ ಇವುಗಳನ್ನೆಲ್ಲ ಹೊಂದಿದೆ. ನಾನು ಇವನ್ನೆಲ್ಲ ಹೀಗೆ ನೋಡಲ್ಲ, ಆದರೆ ಕರಿಯೆಳ್ಳು ಜೀವನದುದ್ದಕ್ಕೂ ನನ್ನ ಸಂಗಾತಿಯಾಗಿದೆ. ಮುಖ್ಯವಾಗಿ ನನ್ನ ಟ್ರೆಕ್ಕಿಂಗ್ ಟ್ರಿಪ್ಗಳಲ್ಲಿ ಒಬ್ಬನೇ ಟ್ರೆಕ್ಕಿಂಗ್ ಹೋದಾಗೆಲ್ಲ ಹುರಿದ ಕರಿಯೆಳ್ಳು ನನ್ನನ್ನು ಚೈತನ್ಯ ಭರಿತವಾಗಿಟ್ಟು ಮುಂದೆ ಸಾಗುವಂತೆ ಮಾಡುತ್ತಿತ್ತು. ಕೀಲುಗಳಿಗೆ ಮತ್ತು ಕಾರ್ಟಿಲೇಜ್ಗಳಿಗೆ ತುಂಬ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೆ ಸಹಕಾರಿ. ಮತ್ತು ದಕ್ಷಿಣ ಭಾರತದಲ್ಲಿ ಒಂದು ಪದ್ಧತಿ ಇದೆ, ಚಳಿಗಾಲದಲ್ಲಿ ಚರ್ಮ ಒಡೆಯೋಕ್ಕೆ ಶುರುವಾದಾಗ ಚಳಿ ಮತ್ತು ಉಷ್ಣತೆಯಿಂದ ಒಡೆಯುತ್ತೆ. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಎಳ್ಳನ್ನು ಸೇವಿಸುವ ಒಂದು ಪದ್ಧತಿ ಇದೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಎಳ್ಳನ್ನು ಹಂಚಿ ಅದರ ಸೇವನೆಯನ್ನು ಉತ್ತೇಜಿಸ್ತಾರೆ, ಯಾಕಂದರೆ ಅದು ಚರ್ಮದ ಆರೋಗ್ಯವನ್ನು ಚೆನ್ನಾಗಿಡುತ್ತೆ ಒಳಗಿನಿಂದಲೂ ಕೂಡ. ಇದರಲ್ಲಿ ಕಬ್ಬಿಣಾಂಶ ಕೂಡ ಹೆಚ್ಚಿರುತ್ತೆ. ರಕ್ತಹೀನತೆ ಇರೋರು, ಮುಖ್ಯವಾಗಿ ಹೆಣ್ಣು ಮಕ್ಕಳು, ಎಳ್ಳನ್ನು ತಿನ್ನುವುದು ತುಂಬ ಒಳ್ಳೆಯದು. ಅಲ್ಲದೆ ಇದು ಯುವ ಸ್ತ್ರೀಯರಲ್ಲಿ ಅಂಡೋತ್ಪತ್ತಿಯ ಪ್ರಕ್ರಿಯೆಯನ್ನು ಇನ್ನಷ್ಟು ಆರೋಗ್ಯಕಾರಿಯಾಗಿಸುತ್ತೆ. ಎಲ್ಲಿ ವಾಸಿಸ್ತೀವಿ ಅನ್ನೋದ್ರ ಮೇಲೆ ಬ್ಲೂಬೆರ್ರಿ ಅಥವಾ ದಾಳಿಂಬೆಯಲ್ಲಿ ಯಾವುದನ್ನಾದರೂ ಸೇವಿಸೋದು. ಆಂಟಿ ಆಕ್ಸಿಡೆಂಟ್ಸ್ ಅತ್ಯಧಿಕವಾಗಿರುತ್ತೆ, ಡಿಎನ್ಎಗೆ ಆಗುವ ಹಾನಿಯನ್ನು ಕಡಿಮೆ ಮಾಡುತ್ತೆ, ವೃದ್ಧಾಪ್ಯ ಮತ್ತು ಕ್ಯಾನ್ಸರ್ನಿಂದ ಕಾಪಾಡುತ್ತೆ. ಭಾರತದಲ್ಲಿ ಅನೇಕ ರೀತಿಯ ಬೆರ್ರಿಗಳಿವೆ, ಗಾಢ ಬಣ್ಣದ್ದು. ಮುಖ್ಯವಾಗಿ ಪಶ್ಚಿಮ ಮತ್ತು ದಕ್ಷಿಣ ಭಾರತಗಳಲ್ಲಿ ಒಂದೇ ರೀತಿಯ ಗುಣಗಳಿರುವ ಸಾಕಷ್ಟು ಬೆರ್ರಿಗಳನ್ನು ನೋಡಬಹುದು. ಮೊಳಕೆ ಕಟ್ಟಿದ ಮೆಂತ್ಯ ಕಾಳುಗಳು, ಇದು ಬಹಳ ಅದ್ಭುತವಾದ ರಕ್ತ ಶುದ್ಧಿಕಾರಕಗಳು. ಪ್ರೋಟೀನ್, ವಿಟಮಿನ್ ಮತ್ತು ಮಿನರಲ್ಗಳನ್ನು ಹೊಂದಿರುತ್ತವೆ. ಎದೆ ಹಾಲು ಕುಡಿಸ್ತಿರುವ ತಾಯಂದಿರಿಗೆ ತುಂಬ ಒಳ್ಳೆಯದು. ಕೂದಲು ಮತ್ತು ಉಗುರಿನ ಬೆಳವಣಿಗೆಗೆ ಒಳ್ಳೆಯದು. ಬಿ ಪಿಯನ್ನು ಕಡಿಮೆ ಮಾಡುತ್ತೆ, ಶುಗರನ್ನು ಕಡಿಮೆ ಮಾಡುತ್ತೆ, ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಮೊಳಕೆ ಒಡೆದ ಮೆಂತ್ಯ ಜೊತೆಗೆ ಮೊಳಕೆ ಒಡೆದ ಹೆಸರು ಕಾಳುಗಳು ಕೂಡ ಇವೆ. ಇದು ಮೆದುಳಿನ ಆರೋಗ್ಯಕ್ಕೂ ಬಹಳನೇ ಒಳ್ಳೆಯದು. 50 ವರ್ಷ ದಾಟಿದವರು ಇದನ್ನು ಪ್ರತಿನಿತ್ಯ ಸೇವಿಸಿದರೆ ಒಳ್ಳೆಯದು, ಇಲ್ಲಾಂದರೆ ನಿಧಾನವಾಗಿ ಅದನ್ನು ಕಳ್ಕೊತೀರಿ, ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಒಂದಿಷ್ಟು ಆಲಿವ್ಗಳಿವೆ, ಉಪ್ಪು ನೀರಿನಲ್ಲಿ ಇಟ್ಟಿದ್ದು. ಇಲ್ಲಿ ನಮ್ಮ ಸುತ್ತ ಒಂದಿಷ್ಟು ಲೆಬನೀಸ್ ಇದ್ದಾರೆ, ಅವರು ನನ್ನನ್ನು ತಮ್ಮಂತೆ ಲೆಬನೀಸ್ ಆಗಿ ಮಾಡೋಕ್ಕೆ ನೋಡ್ತಿದ್ದಾರೆ, ಆದರೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ತರಿಸ್ಕೊಂಡು ಭಾರತೀಯನಾಗೆ ಉಳಿದಿದ್ದೀನಿ. ಇವೆರಡು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ಸ್, ಮತ್ತು ಇವುಗಳಲ್ಲಿ ಬೇರೆ ಬೇರೆ ರೀತಿಯ ಹಲವಾರು ಅಂಶಗಳಿವೆ. ಇವೆರಡು ಹೃದಯಕ್ಕೆ ಒಳ್ಳೆಯದು, ಮಾವಿನಕಾಯಿ ಮತ್ತು ಹೃದಯದ ಆರೋಗ್ಯಕ್ಕೆ ನಿಕಟ ಸಂಬಂಧ ಇದೆ. ದಕ್ಷಿಣ ಭಾರತದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ, ಬಹುಶಃ ಭಾರತದ ಎಲ್ಲೆಡೆ ಗೊತ್ತಿರುತ್ತೆ, ಹಳ್ಳಿಗಳಲ್ಲಿ ಯುವತಿಯೊಬ್ಬಳು ಮಾವಿನಕಾಯಿ ತಿಂದಲು ಅಂದರೆ ಆಗ ಆ ಬಯಕೆ ಇರುತ್ತೆ, ತಕ್ಷಣ ಆಕೆ ಗರ್ಭವತಿ ಅಂತ ಎಲ್ಲರೂ ಅಂದುಕೊತಾರೆ. ಒಬ್ಬ ಮಹಿಳೆ ಗರ್ಭವತಿಯಾದಾಗ ಸಹಜವಾಗಿ ಬಯಕೆ ಇರುತ್ತೆ, ಯಾಕಂದರೆ ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಮತ್ತು ವಿಟಮಿನ್ ಸಿ ತುಂಬಾ ಇರುತ್ತೆ, ದೇಹ ಅಂತಹ ಆಹಾರವನ್ನು ತಿನ್ನೋಕ್ಕೆ ಪ್ರೇರೇಪಿಸುತ್ತೆ. ಮಾವಿನಕಾಯಿ ನಿರ್ದಿಷ್ಟ ಸೀಸನ್ನಲ್ಲಿ ಮಾತ್ರ ಸಿಗೋದು ಮತ್ತು ಅತ್ಯಂತ ಪ್ರಯೋಜನಕಾರಿ. ಅಲ್ಲದೆ ನಾನು ಎಲ್ಲೇ ಪ್ರಯಾಣಿಸ್ತಿದ್ರು ಉಪ್ಪಿನಲ್ಲಿಟ್ಟ ಮಾವಿನಕಾಯಿನ, ಮುಖ್ಯವಾಗಿ ಆ ಸೀಸನ್ನಲ್ಲಿ ತಾಜಾ ಆಗಿ ಮಾಡಿದ್ರೆ ಬಿಡಲ್ಲ, ಇದನ್ನು ನೋಡೋಕೆ ಖುಷಿಯಾಗುತ್ತೆ. ಅಟ್ಲಾಂಟಾದಲ್ಲಿ ಸಾಕಷ್ಟು ಜನರು ಭಾರತೀಯ ಮೂಲದವರಲ್ಲ, ಬೇರೆಯವರು, ಸದ್ಗುರು ನಮ್ಮ ಮನೆಯಲ್ಲಿ ಮಾವಿನ ಮರ ಬೆಳೆಸಿದೀವಿ ಅಂತ ಹೇಳಿ ಮಾವಿನಕಾಯಿನ ನನಗೆ ತಂದು ಕೊಡ್ತಾರೆ. ಉಪ್ಪಿನಲ್ಲಿಟ್ಟ ಮಾವಿನಕಾಯಿ ಕೂಡ ತಂದು ಕೊಟ್ಟು ಮನೆ ನೆನಪಾಗದ ಹಾಗೆ ನೋಡ್ಕೊಳ್ತಾರೆ.
ನೇಟಿವ್ ಅಮೆರಿಕನ್ ಉತ್ಪನ್ನ. ಇದು ಲಕೋಟಾ ಜನಾಂಗದವರದ್ದು. ನನಗೆ ಸರಿ ಗೊತ್ತಿಲ್ಲ ಇದು ಲಕೋಟಾನ ಡಕೋಟಾನ ಅಥವಾ ನಕೋಟಾನ ಅಂತ. ಆದರೆ ಅವರಲ್ಲೊಂದು ಜನಾಂಗದವರು ನೇಟಿವ್ ಅಮೆರಿಕನ್ ದೇಶಗಳಿಗೆ ಹೋಗಿದ್ದಾಗ ಇದನ್ನ ತಗೊಂಡು ಬಳಸ್ತಿದ್ದೀನಿ. ಇಲ್ಲಿರುವ ಹೂವುಗಳು ನನ್ನ ಸುತ್ತ ಇರೋ ಜನರ ಪ್ರೀತಿಯ ಒಂದು ಅಭಿವ್ಯಕ್ತಿ. ಈಗ ಕಾಡಿನಲ್ಲಿ ಅನೇಕ ಹೂವುಗಳಿರುತ್ತವೆ, ಅವರು ಅದನ್ನ ತರ್ತಾರೆ. ಒಟ್ಟಾರೆಯಾಗಿ ಇದೊಂದು ಪೌಷ್ಟಿಕ ಬ್ರೇಕ್ಫಾಸ್ಟ್, ಪವರ್ ಬ್ರೇಕ್ಫಾಸ್ಟ್, ರೇಸಿಂಗ್ ಇಂಧನ. ಇದು ತುಂಬಾ ಮುಖ್ಯ. ನಮ್ಮನ್ನು ಹೇಗೆ ಇಟ್ಕೋತೀವಿ ಅನ್ನೋದು ಬಲಿಷ್ಠವಾಗಿದ್ದು ಕಾರ್ಯಗೈಬೇಕಂದ್ರೆ ಇದರೊಳಗೆ ಏನು ಹೋಗುತ್ತೆ ಅದು ಕೂಡ ತುಂಬಾ ಮುಖ್ಯ. ಯಾರಿಗೂ ಹೇಳಬೇಡಿ, ನನ್ನ ಬೈಕಿಗೆ ರೇಸಿಂಗ್ ಇಂಧನ ಹಾಕ್ತಿದ್ದೀನಿ, ಜೊತೆಗೆ ನನ್ನ ಹೊಟ್ಟೆಗೂ.